ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಾನು ಮುಮ್ತಾಸ್ ಅಬ್ದುಲ್ ನೆಲ್ಲೇಡ್ಕಾ ನೀವೇನು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಇದ್ದರೆ ದಯವಿಟ್ಟು ಈ ಟಿ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ವೀಕ್ಷಕರೇ ಈ ಜಗತ್ತು ಎಂತೆಂಥದ್ದು ಯುದ್ಧಗಳನ್ನು ನೋಡಿದೆ ಭಿನ್ನ ಭಿನ್ನವಾದಂತಹ ದಾಳಿಗಳನ್ನು ನೋಡಿದೆ ಬಯಾಲಜಿಕಲ್ ವಾರ್ಗಳ ಬಗ್ಗೆ ಕೂಡ ಅನುಭವಿಸಿ ಈ ಜಗತ್ತು ತಿಳ್ಕೊಂಡಿದೆ ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ಡಿಜಿಟೆಕ್ನಾಲಜಿಕಲ್ ಅಥವಾ ಸೈಬರ್ ದಾಳಿಯನ್ನ ಈ ಜಗತ್ತು ನೋಡ್ತಾ ಇದೆ ಚಿಕ್ಕ ಪುಟ್ಟ ಸೈಬರ್ ದಾಳಿ ನಡೆದಿರಬಹುದು ಆದರೆ ಇಷ್ಟು ಭಾರಿ ಪ್ರಮಾಣದ ಸೈಬರ್ ವಾರ್ ನಡೆದಿರುವಂಥದ್ದು ಇತಿಹಾಸದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಒಂದು ದೇಶದಲ್ಲಿರುವಂತಹ ಮೂರು ಸಾವಿರ ಪೇಜರ್ಗಳು ಏಕಕಾಲದಲ್ಲಿ ಸ್ಫೋಟಗೊಳ್ಳುವಂಥದ್ದು ಅಂತ ಹೇಳಿದ್ರೆ ಇದರ ಹಿಂದಿನ ಮಾಸ್ಟರ್ ಮೈಂಡ್ ಹೇಗಿರಬಹುದು ಅಂತ ನೀವೇ ಒಂದು ಬಾರಿ ಕಲ್ಪನೆ ಮಾಡ್ಕೊಳ್ಳಿ ಕಲ್ಪನೆಗೂ ಸಿಗೋದಿಲ್ಲ ಹೌದಾ ಅಲ್ವೋ ಜಗತ್ತು ಹೇಳ್ತಾ ಇದೆ ದಟ್ ಈಸ್ ಇಸ್ರೇಲ್ ಜಗತ್ತು ಹೇಳ್ತಾ ಇದೆ ಮೊಸಾದ್ ಅಂತ ಆದರೆ ಇಸ್ರೇಲ್ ಅಥವಾ ಮೊಸಾದ್ ಅನ್ನುವಂಥದ್ದು ಭಯೋತ್ಪಾದಕ ಸಂಘಟನೆ ಅಲ್ವಲ್ಲ ಈ ದಾಳಿ ನಮ್ಮದೇ ನಾವೇ ಮಾಡಿದ್ವು ಅಂತ ಹೇಳ್ಕೊಳ್ಳೋದಕ್ಕೆ ಇಸ್ರೇಲ್ ಕೂಡ ಇವತ್ತಿನ ಭಾರತದ ಹಾಗೇನೆ ನಾರ್ಮಲಿ ವಿ ಡೋಂಟ್ ಆಕ್ಟ್ ಬಟ್ ವಿ ಓನ್ಲಿ ರಿಯಾಕ್ಟ್ ನಾವಾಗೆ ಹೊಡೆಯೋದಿಲ್ಲ ನಮ್ಮನ್ನ ಹೊಡೆದ್ರೆ ಹೊಡೆದವರನ್ನ ಉಳಿಸೋದಿಲ್ಲ ಒಂದಕ್ಕೆ ಹತ್ತು ಏಟನ್ನು ಕೊಡ್ತೀವಿ ಇದು ಇಸ್ರೇಲ್ ಮಾದರಿ ಇವತ್ತಿನ ಭಾರತದ ಮಾದರಿ ವೀಕ್ಷಕರೇ ಇಸ್ರೇಲ್ನ ನೆರೆ ದೇಶಗಳು ಮತ್ತು ಶತ್ರು ದೇಶಗಳು ಅಂತಾನೆ ಗುರುತಿಸ್ಕೊಂಡಿರುವಂತಹ ಲೆಬನಾರ್ ಮತ್ತು ಸಿರಿಯಾದಲ್ಲಿ ನಿನ್ನೆ ಭೀಕರವಾದಂತಹ ಒಂದು ಘಟನೆ ನಡೆಯುತ್ತೆ ಏಕಾಏಕಿ ಮೂರು ಸಾವಿರಕ್ಕೂ ಹೆಚ್ಚು ಪೇಜರ್ಗಳು ಬ್ಲಾಸ್ಟ್ ಆಗಿ ಹೋಗುತ್ತವೆ ಹತ್ತಕ್ಕೂ ಹೆಚ್ಚು ಸಾವು ಮುನ್ನೂರಕ್ಕೂ ಹೆಚ್ಚು ಮಂದಿ ಸೀರಿಯಸ್ ಆಗ್ತಾರೆ ಸಾವಿರಕ್ಕಿಂತ ಹೆಚ್ಚು ಮಂದಿಗೆ ಗಾಯ ಕೂಡ ಆಗುತ್ತೆ ಒಂದು ರೀತಿ ಅಲ್ಲಿ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಶಾಪಿಂಗ್ ಮಾಲ್ ಮಾರ್ಕೆಟ್ ಪಬ್ಲಿಕ್ ಪ್ಲೇಸ್ ಎಲ್ಲದರಲ್ಲಿ ಪೇಜರ್ಗಳು ಸಿಡಿದು ಬ್ಲಾಸ್ಟ್ ಆಗಿಬಿಟ್ವು ಈ ಪೇಜರ್ ಸ್ಫೋಟ ಹೇಗಿತ್ತು ಅಂತ ಹೇಳಿದ್ರೆ ಈ ಟಾರ್ಗೆಟ್ಗೆ ಬಲಿಯಾದವರಲ್ಲಿ ನೂರಕ್ಕೆ ತೊಂಬತ್ತು ಮಂದಿ ಹಿಸ್ ಬುಲ್ಲಾಟ ರಿಸ್ಟ್ ಆರ್ಗನೈಸೇಷನಿನ ಉಗ್ರರು ಎಸ್ ಹೀಗಾಗಿ ಈ ಸ್ಫೋಟದ ಬಗ್ಗೆ ಆಶ್ಚರ್ಯ ಇದೆಯೇ ಹೊರತು ಕನಿಕರಂತೂ ಯಾರಿಗೂ ಇಲ್ಲ ತನ್ನ ಪಾಡಿಗೆ ತಾನು ಬರುತ್ತಾ ಇರುವಂತಹ ಇಸ್ರೇಲನ್ನ ಕೆಣಕೆದರೆ ಐ ರಿಪೀಟ್ ಕೆಣಕೆದರೆ ಯಾರಿಗೂ ಉಳಿಗಾಲ ಇಲ್ಲ ಬಹುಶಃ ಅಮೇರಿಕಾ ರಷ್ಯಾ ಕೂಡ ಇಸ್ರೇಲನ್ನ ಎದುರು ಹಾಕೊಂಡು ಬದುಕುವಂತದ್ದು ಸಾಧ್ಯ ಇಲ್ಲ ಸರ್ವ ರೀತಿಯಲ್ಲೂ ಕೂಡ ಇಸ್ರೇಲ್ ಸ್ಟ್ರಾಂಗ್ ಅಂಡ್ ಎಕ್ವಿಪ್ಡ್ ದೇಶ ಆದ್ರೂ ಇಸ್ರೇಲ್ ಸುತ್ತ ಇರುವಂತಹ ಮುಸ್ಲಿಂ ದೇಶಗಳು ಒಬ್ಬರಾದ ಮೇಲೆ ಒಬ್ರು ಅಥವಾ ಏಕಕಾಲಕ್ಕೆ ಎಲ್ಲರೂ ಕೂಡ ಇಸ್ರೇಲ್ ಮೇಲೆ ಮುಗಿ ಬೀಳ್ತಾನೆ ಇರ್ತಾರೆ ಇತ್ತೀಚೆಗೆ ಪ್ಯಾಲೆಸ್ತೀನಿನ ಹಮಾಸ್ ಉಗ್ರರಿಗೆ ಇಸ್ರೇಲ್ ತಕ್ಕ ಶಾಸ್ತಿ ಮಾಡಿತ್ತು ಈಗ ಲೆಬ್ನಾನ್ ಮತ್ತು ಸಿರಿಯಾದ ಸರದಿ ಇದಾಳಿ ನಿಜವಾಗ್ಲು ಇಸ್ರೇಲ್ ನಿಂದನೇ ನಡೆದಿರುವಂಥದ್ದು ಅಂತ ಹೇಳಿದ್ರೆ ನಾವು ವಾವ್ ಅಂತ ಹೇಳಲೇಬೇಕು ಅವರ ಇಂಟೆಲಿಜೆನ್ಸ್ ಬಗ್ಗೆ ಮೆಚ್ಚುಗೆಯನ್ನು ನಾವು ತೋರಿಸಲೇಬೇಕು ಇದನ್ನು ಕೆಲವರು ಪಾಪುಲೇಷನ್ ಕಂಟ್ರೋಲ್ ಪಿಲ್ಸ್ ಅಂತ ಕರಿತಾ ಇದ್ದಾರೆ ಮುಸಲ್ಮಾನ್ ಉಗ್ರವಾದವನ್ನ ಮಟ್ಟ ಹಾಕೋದಕ್ಕೆ ಹೂಡಿರುವಂತಹ ಬ್ರಹ್ಮಾಸ್ತ್ರ ಇದು ಅಂತ ಕೆಲವರು ಇದನ್ನ ಬಣ್ಣಿಸ್ತಾ ಇದ್ದಾರೆ ಪೇಜರ್ ಅನ್ನುವಂಥದ್ದೇ ಒಂದು ಅಪರೂಪ ಆಗಿರುವಂತಹ ಕಾಲ ಇದು ಇಪ್ಪತ್ತ ಒಂದನೇ ಶತಮಾನದ ಆರಂಭದಲ್ಲಿ ಪೇಜರ್ ಅನ್ನುವಂತಹ ಡಿವೈಸ್ ಜಗತ್ತಿಗೆ ಬಂದಿದ್ವು ಮೊಬೈಲ್ ಫೋನ್ ಬರೋದಕ್ಕೂ ಮೊದಲು ಪ್ಯಾಂಟಿನ ಬಳಿ ಸೊಂಟಕ್ಕೆ ಈ ಪೇಜರ್ ಅನ್ನ ಸಿಕ್ಕಾಕಿಸ್ಕೊಂಡು ಓಡಾಡ್ತಾ ಇದ್ರು ಅದರಲ್ಲಿ ಸಂದೇಶ ರಿಸೀವ್ ಮಾಡೋದಕ್ಕೆ ಮಾತ್ರ ಅವಕಾಶ ಇರ್ತಾ ಇತ್ತು ಫೋನ್ ಮಾಡೋದಕ್ಕೆ ಅಥವಾ ಮೆಸೇಜ್ ಅನ್ನ ಕಳಿಸೋದಕ್ಕೆ ಇದ್ಯಾವುದಕ್ಕೆ ಕೂಡ ಅದರಲ್ಲಿ ಅವಕಾಶ ಇರ್ತಾ ಇರಲಿಲ್ಲ ಯಾರಾದರೂ ಪೇಜರ್ಗೆ ಮೆಸೇಜ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ ಪೇಜರ್ ಕಮ್ಯುನಿಕೇಶನ್ ಸೆಂಟರ್ಗೆ ಫೋನ್ ಮಾಡಿ ಮೆಸೇಜ್ ಅನ್ನ ತಿಳಿಸ್ಬೇಕಾಗಿತ್ತು ಅವರು ಅದನ್ನ ಟೆಕ್ಸ್ಟ್ ರೂಪದಲ್ಲಿ ಪೇಜರಿಗೆ ಕಳಿಸ್ತಾ ಇದ್ರು ಮೊಬೈಲ್ ಬಂದ ಮೇಲೆ ಜಗತ್ತಲ್ಲಿ ಪೇಜರ್ ಸಂತತಿ ಒಂದ್ ರೀತಿ ಮುಗ್ದೇ ಹೋಗಿತ್ತು ಆದರೆ ಲೆಬನಾನ್ ಮತ್ತು ಸಿರಿಯಾದಲ್ಲಿ ದಿಢೀರಾಗಿ ಪೇಜರ್ಗಳು ಬಹಳ ಹಿಜ್ಬುಲ್ಲಾ ಉಗ್ರರು ಮೊಬೈಲ್ ಫೋನ್ ಶಿಫ್ಟ್ ಆಗಿಬಿಡ್ತಾರೆ ಅಂದ್ರೆ ಒಂದು ಜನರೇಷನ್ ಹಿಂದಕ್ಕೆ ಹೋಗ್ತಾರೆ ಬಟ್ ವೈ ಕಾರಣ ಏನು ಗೊತ್ತಾ ಮೊಬೈಲ್ ಫೋನ್ ಅಲ್ಲಿ ಮಾತಾಡುವಂಥದ್ದು ಮೆಸೇಜ್ ಅನ್ನು ಕಳಿಸುವಂಥದ್ದು ಇವೆಲ್ಲವೂ ಕೂಡ ಟ್ರ್ಯಾಕ್ ಆಗ್ತಾ ಇರುತ್ತೆ ಸೊ ಪೇಜರ್ ಈಸ್ ಬೆಟರ್ ಅಂತ ನಮ್ಮಲ್ಲಿ ಆಂಡ್ರಾಯ್ಡ್ ಫೋನ್ ಅಥವಾ ಐಫೋನ್ ಗಳಿದ್ರೆ ಲೊಕೇಶನ್ ಗೊತ್ತಾಗುತ್ತೆ ಅಂತ ಹೇಳಿ ಒಂದಷ್ಟು ಜನ ಬೇಸಿಕ್ ಫೋನ್ ಬಳಸ್ತಾರೆ ಹೌದಲ್ವೋ ಇದು ಕೂಡ ಸೇಮ್ ಟು ಸೇಮ್ ಆದರೆ ಮೊಸಾದ್ ಇದನ್ನ ಹೇಗೆ ಪತ್ತೆ ಹಚ್ತೋ ಗೊತ್ತಿಲ್ಲ ಏಕಕಾಲದಲ್ಲಿ ಆ ಎಲ್ಲ ಪೇಜರ್ಗಳು ಕೂಡ ಬ್ಲಾಸ್ಟ್ ಆಗೋ ಹಾಗೆ ಅನ್ನು ಮಾಡಿಸಿದೆ ಈ ಸ್ಫೋಟದ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾ ಇರುವಂತವ್ರು ಏನ್ ಹೇಳ್ತಾ ಇದ್ದಾರೋ ಗೊತ್ತಾ ಈ ಪೇಜರ್ಗಳೆಲ್ಲ ಹಳೆ ಹಳೇ ಮಾಡೆಲ್ ಆಗಿರೋದ್ರಿಂದ ಪೇಜರ್ ಸರ್ವರ್ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ಸಾಫ್ಟ್ವೇರ್ ಹ್ಯಾಕ್ ಮಾಡಿದ ನಂತರ ಬ್ಯಾಟರಿಗಳು ಎಕ್ಸೆಸ್ ಹೀಟ್ ಆಗೋ ತರ ಅದನ್ನ ಸಾಫ್ಟ್ವೇರ್ ಮೂಲಕ ಪ್ರೋಗ್ರಾಮ್ ಮಾಡಿದ್ದಾರೆ ಬಿಸಿ ಹೆಚ್ಚಾಗಿ ಲಿಥಿಯಂ ಬ್ಯಾಟರಿಗಳು ಸ್ಫೋಟಗೊಳ್ಳುವ ಹಾಗೆ ಮಾಡಿಬಿಟ್ಟಿದ್ದಾರೆ ಪ್ಲಾನ್ ಪ್ರಕಾರ ಎಲ್ಲ ಮೂರು ಸಾವಿರ ಪೇಜರ್ಗಳು ಕೂಡ ಬ್ಲಾಸ್ಟ್ ಆಗಿದೆ ಯಾವಾಗ್ಲೂ ಕೂಡ ದೇಹಕ್ಕೆ ಅಂಟಿಸ್ಕೊಂಡು ಇಟ್ಕೊಂಡಿರೋದ್ರಿಂದ ಉಗ್ರರು ಸ್ಫೋಟದಲ್ಲಿ ಸತ್ತಿದ್ದಾರೆ ಅಥವಾ ಗಾಯಗೊಂಡಿದ್ದಾರೆ ಇದು ಸಿನಿಮಾ ಸ್ಕ್ರಿಪ್ಟ್ ಒಂದು ಸಲ ಯೋಚನೆ ಮಾಡಿ ಬೈ ಚಾನ್ಸ್ ಇದೇ ತಂತ್ರವನ್ನ ಶತ್ರುಗಳು ಮೊಬೈಲ್ ಫೋನಿಗೆ ಬಳಕೆ ಮಾಡಿದರೆ ಏನಾಗಬಹುದು ಕೇವಲ ಲೆಬನಾನ ಸಿರಿಯಾ ಮಾತ್ರ ಅಲ್ಲ ಇಡೀ ಜಗತ್ತನ್ನೇ ಸುಟ್ಟು ಹಾಕಬಹುದು ಹೌದಲ್ವಾ ತಂತ್ರಜ್ಞಾನ ದುರ್ಬಳಕೆ ಮಾಡಿಕೊಂಡ್ರೆ ಇದು ಸಾಧ್ಯ ಅನ್ನುವಂಥದ್ದು ಈ ಪೇಜರ್ ಸ್ಫೋಟದಿಂದ ಇಡೀ ಜಗತ್ತಿಗೆ ಅರ್ಥ ಆಗಿಬಿಟ್ಟಿದೆ ಈ ಕ್ಷಣಕ್ಕೂ ಕೂಡ ಇಸ್ರೇಲ್ ಈ ಪ್ರಕರಣದ ಬಗ್ಗೆ ಒಂದೇ ಒಂದು ಮಾತನ್ನ ಆಡಿಲ್ಲ ಆದ್ರೆ ಜಗತ್ತು ಇದು ಇಸ್ರೇಲ್ ನ ತಾಕತ್ವ ಅಂತ ಹೊಗಳ ಏನು ಇಸ್ರೇಲ್ನ ವಿರೋಧಿಗಳು ಅದೇ ಕಾರಣಕ್ಕೆ ಇಸ್ರೇಲನ್ನ ಬೈತಾ ಇದ್ದಾರೆ ವೀಕ್ಷಕರೇ ಈ ಸ್ಫೋಟ ಈ ಮಾದರಿಯ ಅಟ್ಯಾಕ್ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿರುವುದಂತೂ ನೂರಕ್ಕೆ ನೂರರಷ್ಟು ಸತ್ಯ ಕೈಯಲ್ಲಿರುವಂಥ ಮೊಬೈಲ್ ಎಷ್ಟು ಸೇಫ್ ಅನ್ನುವಂಥ ಭಯ ಈಗ ಈ ಘಟನೆಯಿಂದ ಶುರು ಆಗಿಬಿಟ್ಟಿದೆ ಸಾಫ್ಟ್ವೇರ್ ಒಳಗೆ ಒಂದು ಮಾಲ್ವೇರ್ ವೈರಸ್ ಅನ್ನು ತುಂಬಿಸಿ ಗೋ ಅಂತ ಹೇಳಿದ್ರೆ ಮುಗದೆ ಹೋಯ್ತಲ್ವಾ ಇನ್ಫ್ಯಾಕ್ಟ್ ಟ್ವಿಟರ್ ಅಲ್ಲಿ ಈ ಸ್ಫೋಟದ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಭಯಾನಕ ಅಂತ ಅನ್ನಿಸ್ಬಿಡತ್ತೆ ಈಗ ಲೆಬನಾನ್ ಸಿರಿಯಾ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇವೆ ಸೊ ವಾಟ್ ನೆಕ್ಸ್ಟ್ ಹಿಜ್ಬುಲ್ಲಾ ಉಗ್ರರು ಇಸ್ರೇಲ್ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಹೋಗ್ತಾರ ಈ ಸ್ಥಿತಿಯಲ್ಲಿ ಯುದ್ಧವನ್ನ ಮಾಡಬಹುದಾ ಶಾಂತಿಪ್ರಿಯ ದೇಶಗಳ ಜೊತೆಗೆ ಸೌಹಾರ್ದಯುತವಾಗಿ ಬದುಕಿದ್ರೆ ಉಳಿಬಹುದು ಅದರಲ್ಲೂ ಕೂಡ ನೆರೆಹೊರೆಯಲ್ಲಿರುವಂತಹ ಸೋ ಕಿ ಲಾಡಿ ದೇಶಗಳು ಬಾಲವನ್ನು ಮುದುರುಕೊಂಡು ಇರುವಂಥದನ್ನ ಕಲಿಬೇಕಾಗತ್ತೆ ಕೆಣಕಿದ್ರೆ ಏನಾಗುತ್ತೆ ಅನ್ನುವಂಥದ್ದಕ್ಕೆ ಪೇಜರ್ ಸ್ಫೋಟದ ಈ ಒಂದು ಘಟನೆ ಜಸ್ಟ್ ಸ್ಯಾಂಪಲ್ ನೀವೇ ಅಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ